ಪೂರ್ವದಯ ಪ್ರೀತಿಯ ವಿದ್ಯಾರ್ಥಿಗಳೇ ಆರನೆಯ ತರಗತಿಯ ಪೂರಕ ಪಾಠಗಳ ಮೊದಲನೆಯ ಒಂದು ಗದ್ಯ ನಾನು ನಾನಿವತ್ತ ತಮಗೆ ಬೋಧಿಸಲಿದ್ದೇನೆ ಕಲಾ ದುರಂಧರ ಮೊಹಮ್ಮದ್ ಪೀರ್ ಅಂತಕ್ಕಂಥವ್ರ ಬಗ್ಗೆ ನಾವು ಅನೇಕ ರೀತಿಯ ಕಲಾವಿದರನ್ನು ನಾವು ನೋಡ್ತೇವೆ ನಾಟಕ ಕಲೆ ಅಂತಕ್ಕಂಥದ್ದು ಕೂಡ ಭಾಳ ಒಂದು ಶ್ರೇಷ್ಠವಾಗಿರತಕ್ಕಂತಹ ಕಲೆಯಾಗಿದೆ ಈ ನಾಟಕ ಕಲೆ ಅದರಲ್ಲಿ ಸೇರಿಕೊಂಡು ಆನಂತರ ಸಿನಿಮಾ ರಂಗಕ್ಕೆ ಬಂದವರು ಅನೇಕರಿದ್ದಾರೆ ಅಂದರೆ ನಾಟಕ ಕಲೆ ಸಿನಿಮಾ ರಂಗದ ಮೊದಲ ಹೆಜ್ಜೆ ಆಗಿರ್ತಕ್ಕಂಥದ್ದು ಒಂದು ಅಂಬೋಣ ಅನಿಸಿಕೆ ಆದರೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಹತ್ತಾರು ಇಪ್ಪತ್ತು ಐವತ್ತು ವರ್ಷಗಳ ಹಿಂದೆ ಹೋದಾಗ ಅರುವತ್ತು ವರ್ಷಗಳ ಹಿಂದೆ ಹೋದಾಗ ಸಿನಿಮಾ ರಂಗ ಇನ್ನೂ ಬೆಳೆದಿರಲಿಲ್ಲ ಆಗ ಈ ನಾಟಕ ಅಂತಕ್ಕಂಥದ್ದು ಒಂದು ಮನೋರಂಜನೆಯ ಪ್ರಮುಖವಾದಂತಹ ಅಂಗವಾಗಿತ್ತು ನಾಟಕ ರಂಗ ಅಂತಕ್ಕಂಥದ್ದು ಮನೋರಂಜನೆಯ ಒಂದು ಪ್ರಮುಖವಾದಂತಹ ಅಂಗವಾಗಿತ್ತು ಅಂತಹ ಸಂದರ್ಭಗಳಲ್ಲಿ ಇದು ಈ ನಾಟಕ ಕಲೆಯನ್ನು ತಮ್ಮ ಒಂದು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅಥವಾ ತಮ್ಮ ಮನಸ್ಸಿಗೆ ಅನುಗುಣವಾಗಿ ಅಥವಾ ತಮ್ಮ ಹವ್ಯಾಸಕ್ಕೆ ಅನುಗುಣವಾಗಿ ಇದನ್ನೇ ತಮ್ಮ ಬದುಕಿನ ಒಂದು ಭಾಗವಾಗಿ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡಿರ್ತಕ್ಕಂಥ ಹಲವರು ಇದ್ದಾರೆ ಅದರಲ್ಲಿ ಇವತ್ತು ನಾವು ಓದ್ತಕ್ಕಂಥ ಒಂದು ಮಹತ್ವದ ವ್ಯಕ್ತಿ ನಾಟ್ಯಕಲಾ ದುರಂಧರ ಮೊಹಮ್ಮದ್ ಬೀರ್ ಅಂತಕ್ಕಂಥವ್ರು ಅಂದರೆ ದುರಂಧರ ಅಂದರೆ ದೊಡ್ಡ ಶ್ರೇಷ್ಠರಾಗಿರ್ತಕ್ಕಂಥ ಮೊಹಮ್ಮದ್ ಬೀರ್ ಅಂತಕ್ಕಂಥವ್ರು ಇವರ ಹೆಸರು ನಾವು ಕಡಿಮೆ ಕೇಳಿರ್ತೇವೆ ಯಾಕೆ ಅಂತಂದರೆ ನಾಟಕ ಕಂಪನಿಗಳೇ ಇವತ್ತು ಕಡಿಮೆ ಆಗಿವೆ ಇನ್ನು ಹವ್ಯಾಸಿ ನಾಟಕಗಳು ಕೂಡ ಕಡಿಮೆ ಆಗಿಬಿಟ್ಟಿವೆ ಯಾಕೆ ಅಂತಂದರೆ ಈ ಚಲನಚಿತ್ರ ಪ್ರಪಂಚ ಅಥವಾ ಈ ದೂರ ದರ್ಶನ ಅರ್ಥಾರ್ಥ ಈ ಟೆಲಿವಿಷನ್ಗಳು ಬಂದು ನಮಗೇನಾಗಿದೆ ಅಂತಂದರೆ ಹೊಸ ಟ್ರೆಂಡ್ ಸೆಟ್ ಮಾಡ್ತೇವೆ ಹೊಸದಾಗಿರ್ತಕ್ಕಂಥ ಆಲೋಚನೆ ಇದೆ ಹೊಸದಾಗಿರ್ತಕ್ಕಂಥ ಯೋಚನೆಗಳು ಇವೆ ಈ ಪ್ರಕಾರವಾಗಿ ನಾವಿವತ್ತ ನಾಟ್ಯ ಕಲಾವಿದರಾಗಿರ್ತಕ್ಕಂತಹ ಮೊಹಮ್ಮದ್ ಬೀರ್ ಅವರ ಬಗ್ಗೆ ನಾವು ನೋಡಬೇಕಾಗಿದೆ ಇದು ನಾವು ನಮ್ಮ ಈ ಪೂರಕ ಪಾಠಗಳಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಮೊದಲನೇ ಪಾಠ ಇದು ಅವರ ಒಂದು ಚಿತ್ರವಾಗಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು ಅವರ ಚಿತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇವರ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು ಕುರಿತು ಚರ್ಚೆ ಮಾಡೋಣ ನೋಡಿ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಹದಿನೈದು ನೂರು ವರ್ಷಗಳ ಇತಿಹಾಸವಿದೆ ಜನಪದ ಗೀತೆಗಳು ಲಾವಣಿಗಳು ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿವೆ ಪುರಾಣ ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನೋರಂಜನೆಯ ಜೊತೆಗೆ ರವಾನಿಸುವ ಕಾರ್ಯ ರಂಗಭೂಮಿ ವಹಿಸಿಕೊಂಡಿದೆ ಮಕ್ಕಳು ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೇನೆ ಕನ್ನಡ ಸಾಹಿತ್ಯ ಕನ್ನಡ ಲಿಟ್ರೇಚರ್ ಅದು ಇವತ್ತಿಂದಲ್ಲ ನಿನ್ನಿಂದಲ್ಲ ಸುಮಾರು ಹದಿನೈದು ನೂರು ವರ್ಷಗಳ ಕಾಲ ಹಳೆಯದು ನಮಗೆ ಕನ್ನಡ ಸಾಹಿತ್ಯ ನಮಗೆ ಸಿಕ್ಕಿರತಕ್ಕಂಥದ್ದು ಹತ್ತು ಒಂಬತ್ತನೇ ಶತಮಾನದಿಂದ ಈಚೆಗೆ ಆದರೆ ಸಾಹಿತ್ಯ ಪ್ರಚುರದಲ್ಲಿದ್ದದ್ದು ಪ್ರಗತಿಯಲ್ಲಿದ್ದದ್ದು ಅದಕ್ಕಿಂತ ಹಿಂದೆನೇ ಇತ್ತು ಸುಮಾರು ನೂರು ಆರುನೂರು ವರ್ಷಗಳ ಹಿಂದೆ ಇತ್ತು ಅಂದರೆ ಎಲ್ಲ ಸಾಹಿತ್ಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತದೆ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಕನ್ನಡ ಲಿಟ್ರೇಚರ್ ಕನ್ನಡದ ಇತಿಹಾಸ ಅದು ಎಷ್ಟು ಒಳ್ಳೆಯದು ಅಂತಂದರೆ ನಮಗೆ ಸುಮಾರು ಹದಿನೈದು ನೂರು ವರ್ಷಗಳ ಹಳೆಯದಾಗ್ತದೆ ಯಾಕೆ ಅಂತಂದರೆ ಶಾಸನಗಳಲ್ಲಿ ಹಲ್ಮಿಡಿ ಶಾಸನಗಳಲ್ಲಿ ಕಪ್ಪೆ ಆರಭಟ್ಟನ ಶಾಸನ ಇವು ಏನು ಮಾಡ್ತವೆ ಅಂತಂದ್ರೆ ನಮಗೆ ಆಗಿನ ಕಾಲದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಆ ಸಾಹಿತ್ಯ ಪ್ರಕಾರವನ್ನು ನಮಗೆ ಅದು ಅಲ್ಲದೆ ಸಾಹಿತ್ಯದಲ್ಲಿರತಕ್ಕಂಥ ವಿಷಯವನ್ನು ಕೂಡ ನಮಗೆ ಪ್ರಚುರಪಡಿಸ್ತದೆ ಅಂದರೆ ಈ ಸುಮಾರು ಹದಿನೈದು ನೂರು ವರ್ಷಗಳ ಹಿಂದಿನ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯಕ್ಕಿದೆ ಇನ್ನು ಜನಪದ ಕಥೆಗಳು ಇದು ನೀವೆಲ್ಲ ಕೇಳಿರ್ತೀರಿ ಅನೇಕರು ಅಜ್ಜ ಅಜ್ಜಿಯರು ಹೇಳ್ತಕ್ಕಂಥದ್ದು ದೊಡ್ಡಮ್ಮ ದೊಡ್ಡಪ್ಪ ನಿಮಗೆ ಮಲಗುವಾಗ ಹೇಳ್ತಕ್ಕಂಥದ್ದು ಅಥವಾ ಶಾಲೆಯಲ್ಲಿ ನಿಮ್ಮ ಗುರುಗಳು ಕೂಡ ಅನೇಕ ಜನಪದ ಕಥೆಗಳನ್ನು ಹೇಳ್ತಾರೆ ಇನ್ನು ಲಾವಣಿ ಲಾವಣಿ ಅಂತಂದರೆ ವೀರಗೀತೆಗಳು ನೋಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಹೋರಾಟಗಾರರ ಬದುಕಿನ ಚಿತ್ರಣವನ್ನು ಈ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಪುಟ್ಟ ಕೈಯಲ್ಲಿ ಒಂದು ಡಪ್ಪ ಹಿಡಿದುಕೊಂಡು ಹಾಡ್ತಕ್ಕಂತಹ ಗೀತೆಗಳು ಲಾವಣಿ ಇನ್ನು ರಂಗಭೂಮಿ ಅಂತಂದ್ರೆ ನಾಟ್ಯಭೂಮಿ ಇವೆಲ್ಲವೂ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿವೆ ಅಂದರೆ ಸಾಹಿತ್ಯ ಅದು ಪುಸ್ತಕ ರೂಪದಲ್ಲಿದೆ ಅದನ್ನು ನಟನೆಯ ರೂಪದಲ್ಲಿ ಅಥವಾ ಬಾಯಲಿಂದ ಹೇಳತಕ್ಕಂಥ ರೂಪದಲ್ಲಿ ಕಥೆಯ ರೂಪದಲ್ಲಿ ಹಾಡುಗಾರಿಕೆಯ ರೂಪದಲ್ಲಿ ಇವೆಲ್ಲ ಏನಂತಂದ್ರೆ ಈ ಲಾವಣಿಗಳಿರ್ಬೋದು ಅಥವಾ ಜನಪದ ಗೀತೆ ಕಥೆಗಳಿರ್ಬೋದು ಅಥವಾ ರಂಗಭೂಮಿ ಇವೆಲ್ಲವೂ ಆ ಸಾಹಿತ್ಯವನ್ನು ಪ್ರಚುರಪಡಿಸಿವೆ ನಮಗೆ ತೋರಿಸಿಕೊಟ್ಟಿವೆ ಅಂತಕ್ಕಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಬೇಕು ಪುರಾಣ ಇತಿಹಾಸ ಮುಂತಾದಂಥ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯವನ್ನು ಅದು ನಮ್ಮ ಪುರಾಣದಲ್ಲಿ ಅನೇಕ ಕಥೆಗಳು ಬರ್ತವೆ ಅಥವಾ ಅನೇಕ ಘಟನೆಗಳು ಬರ್ತವೆ ಅವೆಲ್ಲವನ್ನು ಮನೋರಂಜನೆಯ ಜೊತೆಗೆ ರವಾನಿಸ್ತಕ್ಕಂಥ ಕಾರ್ಯ ರಂಗಭೂಮಿ ಅಂದರೆ ಈ ನಾಟಕಗಳಲ್ಲಿ ಅನೇಕ ಪೌರಾಣಿಕ ಘಟನೆಗಳಿರ್ಬೋದು ಅಥವಾ ಐತಿಹಾಸಿಕ ಘಟನೆಗಳಿರ್ಬೋದು ಅವೆಲ್ಲವುಗಳನ್ನು ಮನೋರಂಜನೆಗಾಗಿ ಈ ನಾಟ್ಯಭೂಮಿ ನಮಗೆ ತೋರಿಸಿಕೊಟ್ಟಿದೆ ಇದು ಶ್ರವ್ಯ ದೃಶ್ಯ ಸಾಧನವಾದಂತಹದ್ದು ರಂಗಭೂಮಿಯ ಪಾತ್ರ ಶ್ರವ್ಯ ಅಂದರೆ ಕೇಳೋದು ದೃಶ್ಯ ಅಂದರೆ ನೋಡೋದು ಯಾಕಂತ ರೇಡಿಯೋ ಕೇವಲ ಶ್ರವ್ಯವಾಗಿರ್ತದೆ ಇದು ಹಾಗಲ್ಲ ಶ್ರವ್ಯನೂ ಇದೆ ದೃಶ್ಯನೂ ಇದೆ ಅಂತಹ ಒಂದು ಪಾತ್ರ ನಾಟಕದ ಒಂದು ಈ ಪಾತ್ರ ಭಾಳಷ್ಟು ಪ್ರಮುಖವಾದದ್ದು ಇದು ಜನರಿಗೆ ಬಹು ಬೇಗನೆ ತಲುಪುತ್ತವೆ ಅಂತಕ್ಕಂಥದ್ದು ಇಲ್ಲಿ ಮಾತು ಬರ್ತದೆ ಏನಂತಂದರೆ ನಾಟ್ಯ ಅಂದರೆ ಹಂಗೆ ಯಾರೂ ಬಿಟ್ಟು ಕೊಡೋದಿಲ್ಲ ನಾಟಕ ಏ ಅಪ್ಪ ನಡಿ ಹೋಗೋಣ ನಾವು ನಾಟಕ ನೋಡಿ ಬರೋಣ ಅಂತೇಳಿ ಎಲ್ಲರೂ ಇಷ್ಟಪಟ್ಟು ಹೋಗ್ತಕ್ಕಂಥದ್ದು ಆದರೆ ದುರಂತ ಏನು ಅಂತಂದರೆ ಇತ್ತೀಚೆಗೆ ನಾಟಕ ಮಾಡುವವರು ಕಡಿಮೆಯಾಗಿದ್ದಾರೆ ನಾಟಕ ನೋಡುವವರು ಕಡಿಮೆಯಾಗಿದ್ದಾರೆ ನಾಟಕ ಸಂಘಟನೆಯು ಕಡಿಮೆಯಾಗಿದೆ ಎಲ್ಲೋ ಒಂದು ಕಡೆಗೆ ಜಾತ್ರೆಯಲ್ಲಿ ಅಥವಾ ಯಾವುದೋ ಒಂದು ಉತ್ಸವಗಳಲ್ಲಿ ಕೆಲವೊಂದು ಕಂಪನಿಯವರು ನಾಟಕ ಇದ್ದಾರೆ ಆದರೆ ಹಳ್ಳಿ ಹಳ್ಳಿಯಲ್ಲಿಯೂ ಮನೆ ಮನೆಯಲ್ಲಿಯೂ ಕಲಾವಿದರಿದ್ದಾರೆ ಹಳ್ಳಿಯ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಎಲ್ಲ ಊರಿನ ಜನರು ಸೇರಿಕೊಂಡು ಮಾಡ್ತಕ್ಕಂಥ ನಾಟಕದ ಆ ಮಜನೇ ಬೇರೆ ಇರ್ತದೆ ಆದರೆ ಏನು ಮಾಡೋದು ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗಲೇಬೇಕು ಅಂತೂ ನಾಟಕ ಎಲ್ಲಕ್ಕಿಂತಲೂ ಬಹಳ ಸರಳವಾಗಿ ನಮ್ಮ ಹೃದಯವನ್ನು ಗೆಲ್ತಕ್ಕಂಥದ್ದು ಅಂಥೇಳಿ ಇಲ್ಲಿ ನಾವು ಹೇಳಬೇಕಾಗಿದೆ ರಂಗಭೂಮಿಯ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿಸಿದ್ದಾರೆ ಅಂಥದರಲ್ಲಿ ಮಹಾನ್ ಕಲಾವಿದರು ಮೊಹಮ್ಮದ್ ಪೀರ್ ಅಂತಕ್ಕಂಥವ್ರು ಕೂಡ ಇದ್ದಾರೆ ಅಂದರೆ ರಂಗಭೂಮಿಯನ್ನು ಬಹಳಷ್ಟು ಪ್ರೀತಿಯಿಂದ ಭಾಳಷ್ಟು ಗೌರವದಿಂದ ಉಳಿಸಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಮೊಹಮ್ಮದ್ ಪೀರ್ ಕನ್ನಡ ರಂಗಭೂಮಿಯ ಪ್ರಸಿದ್ಧ ನಟ ಮೈಸೂರಿನ ಮಧ್ಯಮ ವರ್ಗದ ಕುಟುಂಬವೊದ ಒಂದರಲ್ಲಿ ಜನಿಸಿದರು ಇವರ ತಂದೆ ಪೈಲ್ವಾನ್ ಮೊಹಿಯುದ್ದೀನ್ ತಾಯಿ ಮುಬಾರಕ್ ಬಿ ತಂದೆ ತಾಯಿಯರನ್ನ ಬಾಲ್ಯದಲ್ಲಿಯೇ ಕಳೆದುಕೊಂಡಂತಹ ಪೀರ್ ಅವರು ಅನಂತರ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ನೋಡಿ ಇವರು ಹುಟ್ಟಿ ಬೆಳೆದದ್ದೇ ಒಂದು ಮಧ್ಯಮ ವರ್ಗದ ಕುಟುಂಬ ಅತಿ ಶ್ರೀಮಂತರಲ್ಲ ತೀರ ಬಡತನವಲ್ಲ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರು ಮೊಹಮ್ಮದ್ ಪೀರ್ ಅವರು ಜನಿಸಿದ್ದಾರೆ ತಂದೆ ಮೊಹಿಯುದ್ದೀನ್ ತಾಯಿ ಮುಬಾರಕ್ ಬಿ ಅಂತಕ್ಕಂಥವರು ಆದರೆ ಅವರು ಬಹಳ ದಿವಸ ಇವರು ಹುಟ್ಟಿದ ನಂತರ ಉಳಿಯಲಿಲ್ಲ ಚಿಕ್ಕವರಿದ್ದಿರುವಾಗಲೇ ತಮ್ಮ ತಂದೆ ತಾಯಿಯರನ್ನ ಕಳೆದುಕೊಂಡು ಸೋದರ ಮಾವನ ಆಶ್ರಯದಲ್ಲಿಯೇ ಇವರು ಬೆಳೆದರು ಅಂತಕ್ಕಂಥ ಮಾತು ನಮಗೆ ಗೊತ್ತಾಗ್ತದೆ ಇನ್ನು ಇವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದಲ್ಲಿ ಅಭಿರುಚಿ ಆಗ್ತಿತ್ತು ಅವಕಾಶ ದೊರೆತಾಗೆಲ್ಲ ತಪ್ಪದೆ ಅವಕಾಶ ದೊರೆತಾಗೆಲ್ಲ ತಪ್ಪದೆ ನಾಟಕಗಳನ್ನು ನೋಡುತ್ತಿದ್ದರು ಇವರ ಮೇಲೆ ವರದಾಚಾರ್ಯ ಕೃಷ್ಣಮೂರ್ತಿ ರಾವ್ ಬಳ್ಳಾರಿ ರಾಘವ ಅವರು ಅವರ ಪ್ರಭಾವ ಆಯಿತು ನೋಡಿ ಈ ಕಲಾವಿದರಿಗೆ ಎರಡೆರಡು ಈ ಕಲೆ ಅಂತಂದರೆ ಸರಸ್ವತಿಯ ಆಶೀರ್ವಾದ ಸರಸ್ವತಿ ಯಾವ ರೂಪದಲ್ಲಿ ಆಶೀರ್ವಾದ ಮಾಡ್ತು ಹೇಳೋಕ್ಕಾಗಿಲ್ಲ ಭಾಳಷ್ಟು ಜನ ಕಲಾವಿದರು ಶಾಲೆಗೆ ಹೋಗಿ ಶಿಕ್ಷಣ ಕಲಿತಕ್ಕಂಥ ಸಂದರ್ಭಗಳಲ್ಲಿ ಅದಕ್ಕಿಂತಲೂ ಪ್ರಮುಖವಾಗಿ ಅವರೇನು ಮಾಡ್ತಾರೆ ಅಂತಂದರೆ ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಶಿಕ್ಷಣವನ್ನು ಪಡೆದುಕೊಂಡು ಉಳಿದದ್ದು ತಮ್ಮ ನಟನೆಯಲ್ಲಿಯೋ ಅಥವಾ ತಮಗೆ ಬೇಕಾಗಿರತಕ್ಕಂಥ ನೀವು ನೋಡು ದೊಡ್ಡ ದೊಡ್ಡ ಸಂಗೀತಗಾರ ದೊಡ್ಡ ದೊಡ್ಡ ನಾಟಕಕಾರರಿರ್ಬೋದು ದೊಡ್ಡ ದೊಡ್ಡ ಮತ್ತೆ ಯಾವುದೋ ನೃತ್ಯಗಾರ ಇರ್ಬೋದು ಯಾವುದೇ ರಂಗದಲ್ಲಿ ಪ್ರವೀಣರಾಗಿದ್ದರೂ ಕೂಡ ಅವರಿಗೆ ಶಿಕ್ಷಣ ಅಪರೂಪಕ್ಕೆ ಎಲ್ಲಿ ಒಬ್ಬರು ಇದ್ದಿರ್ಬೋದು ಅಪರೂಪಕ್ಕೆ ಎನ್ನುವಂತೆ ಕೆಲವರು ಶಿಕ್ಷಣವೂ ಪಡೆದಿರ್ತಾರೆ ದೊಡ್ಡ ಕಲಾವಿದರು ಆಗಿರ್ತಾರೆ ಆದರೆ ಕೆಲವರು ಈಗ ಬಹುತೇಕ ಜನರಿಗೆ ಏನಾಗಿರುತ್ತೆ ಅಂತಂದರೆ ನಾವು ನೋಡ್ತೇವೆ ಅವರೇನು ಭಾಳ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿರೋಂಗಿಲ್ಲ ಯಾಕೆ ಅಂತಂದರೆ ಅವರಿಗೆ ಗೀಳುನೆ ಬೇರೆ ಇರ್ತಲ್ಲ ಹೀಗಾಗಿ ಇವರಿಗೆ ಚಿಕ್ಕವರಿರುವಾಗಲೇ ನಾಟಕದ ಅಭಿರುಚಿ ಹತ್ಕೊಂಡು ಬಿಟ್ಟಿತ್ತು ಅವಕಾಶ ದೊರೆತಾ ಇಲ್ಲ ನಾಟಕಗಳನ್ನು ಅವರು ನೋಡುವುದು ಮಿಸ್ ಮಾಡ್ತಾನೆ ಇರಲಿಲ್ಲ ಅವರ ಮೇಲೆ ಆ ಗಾಢವಾದಂತಹ ಪ್ರಭಾವ ಬೀರಿದವರು ಅಂತಂದ್ರೆ ವರದಾಚಾರ್ಯ ಕೃಷ್ಣಮೂರ್ತಿರಾವ್ ಮತ್ತು ಬಳ್ಳಾರಿಯ ರಾಘವ ಇವರು ತುಂಬ ಪ್ರಭಾವ ಬೀರಿದರು ಇವರು ಅಭೂತಪೂರ್ವವಾದಂಥ ಶ್ರೇಷ್ಠ ನಾಟಕಕಾರರು ಆಗಿದ್ದರು ನಾಟಕದ ಗಿಳಿನಿಂದಾಗಿ ವಿದ್ಯಾಭ್ಯಾಸ ಕುಂಠಿತಗೊಂಡಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರಿನಲ್ಲಿಯೇ ಇದ್ದ ಗಿರಿಧರ್ ಲಾಲ್ ಕಂಪನಿ ಪ್ರವೇಶಿಸುವ ಮೂಲಕ ಇವರು ರಂಗಭೂಮಿಗೆ ಪದಾರ್ಪಣೆ ಮಾಡಿದರು ಅಂತಂದ್ರೆ ಏನೋ ಇವರ ಮನಸ್ಸಿನಲ್ಲಿ ಯಾವಾಗಲೂ ಈ ನಾಟಕ ಕಂಪನಿಯಲ್ಲಿ ಸೇರಬೇಕು ನಾಟಕ ನಾನು ಮಾಡಬೇಕು ನಾಟಕ ನಾನು ಮಾಡಬೇಕು ಅಂತೇಳಿ ಆ ಗಿಳಿ ಇದ್ದೇ ಇತ್ತು ಹೀಗಾಗಿ ಗಿರಿಧರ್ ಲಾಲ್ ಕಂಪನಿಯ ಮೂಲಕ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಟಕ ಕಂಪನಿಯ ಪ್ರವೇಶ ಆಯಿತು ಕೃಷ್ಣ ಲೀಲಾ ಇವರು ಅಭಿನಯಿಸಿದ ಮೊದಲ ನಾಟಕ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪೀರ್ ಅವರು ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಗುರ್ಕಾರ್ ಕಂಪನಿ ಎಂದು ಪ್ರಸಿದ್ಧವಾಗಿರತಕ್ಕಂತಹ ನಟ ಭಯಂಕರ ಗಂಗಾಧರ ರಾಯರ ಭಾರತ ಜನಮನೋಲ್ಲಾಸಿನಿ ಅಂತಕ್ಕಂತಹ ನಾಟಕ ಕಂಪನಿಗೆ ಸೇರಿದರು ಈ ಕಲಾವಿದರು ಹೇಗೆ ಅಂತಂದರೆ ಒಂದೊಂದು ಹೆಜ್ಜೆ ವಿಭಿನ್ನವಾಗಿ ಇಡ್ತಾ ಹೋಗ್ತಾರೆ ಇವರು ಮೊದಲಿಗೆ ಸೇರಿಕೊಂಡಿರ್ತಕ್ಕಂಥ ಆ ನಾಟಕ ಕಂಪ್ನಿ ಏನಿತ್ತು ಅವರು ಕೃಷ್ಣಲೀಲಾ ಅಂತಕ್ಕಂಥ ಆ ನಾಟಕ ಕಂಪ್ನಿಯಲ್ಲಿ ಅವರು ಮೊದಲಿಗೆ ಒಂದು ತಮ್ಮ ನಾಟಕವನ್ನು ಆರಂಭಿಸಿದರು ಅದಾದ ನಂತರ ಗುರ್ಕಾರ್ ಕಂಪ್ನಿ ಅಂತಕ್ಕಂತಹ ಈ ಭಾರತ ಜನಮನೋಲ್ಲಾಸಿನಿ ಅಂತಕ್ಕಂಥ ಕಂಪ್ನಿಗೆ ಅವರು ಸೇರ್ತಾರೆ ಅಂತಕ್ಕಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಎಂಟು ವರ್ಷಗಳ ಕಾಲ ದುಡಿದರು ಇಲ್ಲಿ ಇರುವಾಗ ಕಾಳಿದಾಸದಲ್ಲಿ ಕುರುಬ ಸದಾರಮೆ ಅಂತಕ್ಕಂಥ ನಾಟಕದಲ್ಲಿ ಕಳ್ಳ ಪ್ರಭಾಮಣಿ ಅಂತಕ್ಕಂಥ ನಾಟಕದಲ್ಲಿ ವಿರೋಚನ ಸುಭದ್ರ ಅಂತಕ್ಕಂಥ ನಾಟಕದಲ್ಲಿ ಬ್ರಾಹ್ಮಣ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹಾಸ್ಯ ಪಾತ್ರಗಳಲ್ಲಿ ಅವರು ಅಭಿನಯಿಸಿದರು ಭಾಳ ಅದ್ಭುತವಾಗಿರತಕ್ಕಂಥ ಪಾತ್ರಗಳು ಕಾಳಿದಾಸ ಸಿನಿಮಾದಲ್ಲಿ ಕುದುಗನ ಪಾತ್ರವಾಗಿರ್ಬೋದು ಸದಾರಮೆಯಲ್ಲಿ ಕಳ್ಳನ ಪಾತ್ರ ಪ್ರಭಾಮಣಿಯಲ್ಲಿ ವಿರೋಚನ ಹಾಗೂ ಸುಭದ್ರಾದಲ್ಲಿ ಬ್ರಾಹ್ಮಣ ಈ ಎಲ್ಲ ಪಾತ್ರಗಳು ತುಂಬ ಒಂದು ವಿಶೇಷವಾದಂಥ ಹಾಸ್ಯ ಪ್ರಧಾನವಾಗಿರತಕ್ಕಂಥ ಪಾತ್ರಗಳು ಅವುಗಳಲ್ಲಿ ಅವರು ಭಾಗವಹಿಸಿದರು ಬರಬರುತ್ತಾ ಪೀರ್ ಅವರು ಕಂಪನಿಯ ನಟನಾಗಿ ಅಷ್ಟೇ ಅಲ್ಲದೆ ಕಂಪನಿಯಲ್ಲಿ ಅವರು ಸಲಹೆಗಾರರಾಗಿ ಕಾರ್ಯದರ್ಶಿಯಾಗಿ ಸ್ಟೇಜ್ ಮ್ಯಾನೇಜರ್ ಆಗಿ ಕೊನೆಗೆ ಕಂಪನಿಯ ಮ್ಯಾನೇಜರ್ ಕೂಡ ಆದರು ಕೆಲವು ಸಹ ನಟರ ಸಹಾಯದಿಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಚಂದ್ರಕಲಾ ನಾಟಕ ಮಂಡಳಿಯನ್ನು ಸ್ಥಾಪಿಸಿದರು ನೋಡಿ ಹೆಜ್ಜೆ ಹೆಜ್ಜೆ ಹಂತ ಹಂತವಾಗಿ ಅವರು ಯಾವ ಪ್ರಕಾರವಾಗಿ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಅವರು ಕೇವಲ ಕಲಾವಿದರಾಗಿ ಮಾತ್ರ ಉಳಿಯಲಿಲ್ಲ ಅದಕ್ಕೆ ಬದಲಾಗಿ ಅವರು ಆ ಕಂಪನಿಗೆ ಸಲಹೆಗಾರರು ಸೂಕ್ತವಾದಂಥ ಸಲಹೆ ಕೊಡಬೇಕಲ್ಲ ಒಂದು ಕಂಪ್ನಿ ನಡಿಬೇಕಾಯಿತು ಅಂತಂದರೆ ಅದಕ್ಕೆ ಹಲವಾರು ವಿಚಾರಗಳಿರ್ತಾವೆ ಆ ವಿಚಾರಧಾರೆಗಳನ್ನು ನೀಡ್ತಕ್ಕಂಥ ಸಲಹೆಗಾರರಾಗಿ ಅವರು ಕೆಲಸ ಮಾಡ್ತಾರೆ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾರೆ ಸ್ಟೇಜ್ ಮ್ಯಾನೇಜರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ ಇನ್ನು ಕಂಪ್ನಿ ಮ್ಯಾನೇಜರಾಗಿ ಕೂಡ ಕೆಲಸ ಮಾಡ್ತಾರೆ ಆನಂತರ ಸ್ವತಃ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಕಂಪನಿಯನ್ನು ಕೂಡ ಅವರು ಆರಂಭಿಸ್ತಾರೆ ಐದೂವರೆ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ ಪೀರ್ ಅವರ ನೇತೃತ್ವದಲ್ಲಿ ಸಾಧಿಸಿದ ಕಲಾಸಿದ್ಧಿ ಅಸಾಮಾನ್ಯ ಈ ಕಂಪನಿಯ ಮೊದಲ ಪ್ರಯೋಗ ದ್ವಿಜೇಂದ್ರ ಲಾಲ್ ರಾಯರ ಶಾಜಹಾನ್ ಪ್ರಚಂಡ ಜನಪ್ರಿಯತೆಯನ್ನು ಪಡೆಯಿತು ಒಂದೇ ನಾಟಕ ಒಂಬತ್ತು ದಿನಗಳು ಸತತ ಪ್ರದರ್ಶಿತವಾದ ಕೀರ್ತಿ ಇವರದು ಈ ನಾಟಕದ್ದು ಆಯಿತು ನೋಡಿ ಮಕ್ಕಳೇ ಯಾವಾಗಲೂ ನಾಟಕ ಅಂದಾಗ ಅದರ ಹಿರಿಮೆ ಗರಿಮೆಯನ್ನು ಹೆಂಗೆ ಅಳಿಯಲಾಗ್ತು ಅಂತಂದರೆ ಅದು ಎಷ್ಟು ದಿವಸಗಳವರೆಗೆ ಪ್ರದರ್ಶನ ಕಂಡಿತು ಎಷ್ಟು ಅದು ಕಂಡಿತು ಅನ್ನೋದರ ಮೇಲೆ ಅದರ ಜನಪ್ರಿಯತೆಯನ್ನು ಅಳೆಯಲಾಗ್ತದೆ ಈ ಚಲನಚಿತ್ರಗಳು ಅದು ಬೇರೆ ಒಂದು ಸಲ ಮಾಡಿಬಿಟ್ರೆ ಅದು ನಡೀತಾನೆ ಹೋಗ್ತದೆ ಇಲ್ಲಿ ಹಾಗಲ್ಲ ನಾಟಕದಲ್ಲಿ ಕಲಾವಿದರು ಬರಬೇಕು ವಾದ್ಯಗಾರರು ಬರಬೇಕು ಪ್ರೇಕ್ಷಕರು ಬರಬೇಕು ಬಣ್ಣ ಹಚ್ಚೋರು ಬರಬೇಕು ಡ್ರೆಸ್ ಹಾಕೋರು ಬರಬೇಕು ನೋಡ್ತಕ್ಕಂಥ ಪ್ರೇಕ್ಷಕರು ಈ ಎಲ್ಲ ಸಂಗತಿಗಳು ಇರ್ತವಲ್ಲ ಹೀಗಾಗಿ ಈ ಇದು ಸಿನಿಮಾಕ್ಕೆ ಹೋಲಿಸ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಇದು ಭಾಳ ಈ ಸಿನಿಮಾ ಅಂತಂದ್ರೆ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ನಡೀತದೆ ಇತ್ತೀಚೆಗಂತೂ ಅದೇನು ಅಂತಾರಲ್ಲಪ್ಪ ಶತದಿನೋತ್ಸವ ಅಂತ ಮಾಡ್ತಾ ಏನೇನು ಆಗ್ತದೆ ಆದರೆ ಈ ನಾಟಕದಲ್ಲಿ ಅಷ್ಟೆಲ್ಲ ಆಗೋದು ಭಾಳ ಪರೂಪಕ ಎಂಟೊಂಬತ್ತು ದಿವಸ ನಡೆಯೋದು ಅಂತಂದ್ರೆ ಇಟ್ ಈಸ್ ಎ ರೆಕಾರ್ಡ್ ಇದು ಅದ್ಭುತವಾಗಿರ್ತಕ್ಕಂಥ ರೆಕಾರ್ಡನ್ನು ಇದು ಅದಕ್ಕೆ ಪೀರ್ ಅವರು ತಮ್ಮ ನೇತೃತ್ವದಲ್ಲಿ ಅವರು ಈ ಕಲಾಸಿದ್ಧಿ ಸಾಧನೆ ಮಾಡಿ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಂಪ್ನಿಯರ ಆರಂಭಿಸ್ತಾರೆ ದ್ವಿಜೇಂದ್ರ ಲಾಲ್ ರಾಯರ ಬರೆದಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಶಾಜಹಾನ್ ಅಂತಕ್ಕಂತಹ ಪ್ರಚಂಡವಾದಂತಹ ನಾಟಕ ಅದು ತುಂಬ ಪರಿಚಿತವಾಯಿತು ಈ ನಾಟಕ ಸತತವಾಗಿ ಕಂಟಿನ್ಯೂವಾಗಿ ಒಂಬತ್ತು ದಿನಗಳ ಕಾಲ ನಡೆಯಿತು ಪ್ರದರ್ಶಿತವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ ಎಚ್ ಎಲ್ ಎನ್ ಸಿಂಹ ಅವರ ಸಂಸಾರ ನೌಕೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುಟ್ಟಸ್ವಾಮಯ್ಯನವರ ಗೌತಮ ಬುದ್ಧ ಸಾವಿರದ ಮೂವತ್ತ್ನಾಲ್ಕರಲ್ಲಿ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮುಂತಾದ ಹೊಸ ಬಗೆಯ ವಿಭಿನ್ನವಾಗಿರ್ತಕ್ಕಂಥ ನಾಟಕಗಳು ಈ ಕಂಪನಿ ಮುಖಾಂತರ ಆಡಲ್ಪಟ್ಟವು ಈ ಮೂರು ವಿಶಿಷ್ಟ ನಾಟಕಗಳು ಅಲ್ಲದೆ ಪ್ರಭಾಮಣಿ ವಿಜಯ ವೀರಸಿಂಹ ಚರಿತ್ರೆ ಸದಾರಮೆ ಪರಿಣಯ ಮೊದಲಾದ ನಾಟಕಗಳು ಈ ಮಂಡಳಿಯ ನಾಟಕಗಳಾದವು ಸಂಸಾರ ನೌಕದಲ್ಲಿ ಸುಂದರ ಶಾಜಾನ್ ನಾಟಕದಲ್ಲಿ ದಾರಾ ಗೌತಮ ಬುದ್ಧನಲ್ಲಿ ಗೌತಮ ಈ ಪ್ರಮುಖವಾದಂತಹ ಪಾತ್ರಗಳ ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರರಾದವರು ಪೀರ್ ಅವರ ಹೆಸರು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿ ಆಯಿತು ಅಂದರೆ ಪ್ರಮುಖ ಪಾತ್ರಗಳು ಇವೆಲ್ಲ ನೀವು ನೋಡ್ರಿ ಶಹಾಜಾನ್ ನಾಟಕದಲ್ಲಿ ಈ ದಾರಾನ ಪಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದೆಲ್ಲ ಹೇಳಕ್ಕಿಲ್ಲಿ ಸಮಯ ಅವಕಾಶ ಕೊಡೋದಿಲ್ಲ ಗೌತಮ ಬುದ್ಧನ ಪಾತ್ರದಲ್ಲಿ ಬುದ್ಧನ ಪಾತ್ರ ಇದೇ ಪ್ರಕಾರವಾಗಿ ಇನ್ನೂ ಅನೇಕ ನಾಟಕಗಳು ಅವರು ಮಾಡ್ತಾರೆ ಅವರು ಮಾಡಿರ್ತಕ್ಕಂತಹ ನಾಟಕದ ಪ್ರತಿಯೊಂದು ಪಾತ್ರಗಳು ಈ ನಾಟಕ ರಂಗಭೂಮಿಯಲ್ಲಿ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿ ಚಿರ ಅಂದ್ರೂ ಅದೇ ಸ್ಥಾಯಿ ಅಂದ್ರೂ ಅದೇ ಅಂದರೆ ಪರ್ಮನೆಂಟಾಗಿ ಉಳಿದುಕೊಂಡವು ಚಿರಂಜೀವಿಯಾಗಿ ಸ್ಥಾನ ಪಡೆದುಕೊಂಡವು ಉಳಿದುಕೊಂಡವು ವರದಾಚಾರ್ಯ ರಾಘವ ಆನಂತರ ರಂಗಾಭಿನಯ ಕಲೆಯ ಪ್ರಮುಖರಾದದು ಪೀರ್ ಅವರಿಂದಲೇ ಅಂದರೆ ಅತಿಶಯೋಕ್ತೆಯ ಅಲ್ಲ ಇವರೆಲ್ಲ ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ನಾಟಕ ಕಲಾವಿದರು ವರದಾಚಾರ್ಯರು ಮತ್ತು ರಾಘವ ಅವರ ಜೊತೆ ಜೊತೆಯಲ್ಲೇ ಬೆಳೆದಿರತಕ್ಕಂಥ ಇವರು ಕೂಡ ಪ್ರಮುಖರು ಅಂತಂದ್ರೆ ಇವರು ಕೂಡ ಅಷ್ಟೇ ಮಹತ್ವದ ವ್ಯಕ್ತಿಯಾಗಿದ್ದರು ಅಂತಂದ್ರೆ ಇದು ಅತಿಶಯೋಕ್ತಿ ಅಲ್ಲ ಅತಿಶಯೋಕ್ತಿ ಅಂದರೆ ಹೆಚ್ಚು ಇದು ಹೆಚ್ಚು ಅಲ್ಲವೇ ಅಲ್ಲ ಕನ್ನಡ ರಾಘವ ಎಂದೇ ಪ್ರಸಿದ್ಧರಾದ ಪೀರ್ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಬ್ಬಳ್ಳಿಯಲ್ಲಿ ಮುದವೀಡು ಕೃಷ್ಣರಾಯರ ನೇತೃತ್ವದಲ್ಲಿ ನಾಟ್ಯ ಕಲಾ ದುರಂಧರ ಪ್ರಶಸ್ತಿಯನ್ನು ನೀಡಲಾಯಿತು ನೋಡ್ರಿ ಯಾಕೆಂತ ಒಬ್ಬ ನಾಟಕಕಾರನಿಗೆ ಪ್ರಶಂಸೆ ಮತ್ತು ಪ್ರಶಸ್ತಿಗಳು ಬಹಳ ಮಹತ್ವದ್ದು ಹೀಗಾಗಿ ಹುಬ್ಬಳ್ಳಿಯ ಮುದುವೀಡು ಕೃಷ್ಣರಾಯರ ಇವರು ಶ್ರೇಷ್ಠ ವ್ಯಕ್ತಿಗಳು ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ನಾಟ್ಯಕಲಾ ದುರಂಧರ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಲಾಯಿತು ಇನ್ನು ಅವರ ನೋಟ ಅವರ ನೋಡ್ಲಿಕ್ಕೆ ಹೆಂಗೆ ಕಾಣ್ತಾ ಇದ್ದರು ಐದೂವರೆ ಅಡಿ ಎತ್ತರ ವಿಶಾಲವಾದಂತಹ ಹಣೆ ಅಗಲವಾದಂತಹ ಕಣ್ಣು ಆಕರ್ಷಕವಾದಂತಹ ಧ್ವನಿಯ ಪೀರ್ ಅವರದು ಅತ್ಯಂತ ಸರಳ ಜೀವನ ಮಕ್ಕಳೇ ಅವರ ಚಿತ್ರವನ್ನು ನಾನು ಇನ್ನೊಮ್ಮೆ ತಮಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ಎಸ್ ನನ್ನ ಚಿತ್ರ ಈ ಕಡೆಗೆ ನಾನು ತೊಗೊಂಡು ಹೋಗ್ತೀನಿ ಎಸ್ ನೋಡಿ ಅವರ ಬಗ್ಗೆ ಐದೂವರೆ ಅಡಿ ಅಡಿಯಷ್ಟು ಅವ್ರದ್ದು ಎತ್ತರವಾಗಿದ್ದರು ವಿಶಾಲವಾಗಿರ್ತಕ್ಕಂಥ ಹಣೆ ತಾವು ಗಮನಿಸ್ತಾ ಇದ್ದೀರಿ ಇನ್ನು ಅಗಲವಾಗಿರ್ತಕ್ಕಂಥ ಕಣ್ಣುಗಳು ಇನ್ನು ಧ್ವನಿ ಆಕರ್ಷಕವಾಗಿರತಕ್ಕಂಥ ಮಧುರವಾಗಿರ್ತಕ್ಕಂಥ ಧ್ವನಿ ಅವರದ್ದು ಆಗಿತ್ತು ಈ ಪ್ರಕಾರವಾಗಿ ಪೀರವರು ಏನಂತಂದ್ರೆ ಕನ್ನಡ ನಾಡಿನ ಜನತೆಯ ಮನಸ್ಸನ್ನು ಗೆದ್ದಿರತಕ್ಕಂಥವರು ಅವರು ಆಗಿದ್ದರು ಇನ್ನು ಸಂಭಾಷಣಾ ವೈಖರಿ ಇವರ ನಾಟಕಗಳ ಜೀವಾಳ ಸಂಭಾಷಣೆ ಡೈಲಾಗ್ಸ್ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ಮಕ್ಕಳೇ ಈ ಡೈಲಾಗ್ ಹೇಳೋದು ಅಂತೀವಲ್ಲ ನಾವು ಮಾತುಗಳನ್ನು ಹೇಳೋದು ಅದು ಭಾಳ ಇಂಪಾರ್ಟೆಂಟ್ ಡಾಕ್ಟರ್ ರಾಜ್ಕುಮಾರ್ ಅವರು ನೀವು ಸಂಭಾಷಣೆ ಕೇಳಿದ್ರೆ ಎಷ್ಟು ಸ್ಪಷ್ಟತೆ ಇರ್ತದೆ ಎಷ್ಟು ಮಧುರತೆ ಇರ್ತದೆ ಅದರಲ್ಲಿ ಎಷ್ಟು ನಿಖರತೆ ಇರ್ತದೆ ಎಷ್ಟು ಸಲ ಕೇಳಿದ್ರೂ ಪ್ರತಿಯೊಂದು ಮಾತುಗಳು ಸಂಭಾಷಣೆಗಳನ್ನು ನಮಗೆ ಕೇಳಬೇಕಂತನಿಸ್ತದೆ ಅಂತ ಇನ್ನೂ ಅನೇಕ ಕಲಾವಿದರು ಹಾಗೆ ನಾಟಕದಲ್ಲಿ ಕೂಡ ಇಂತಹ ಕಲಾವಿದರು ಭಾಳ ಅಪರೂಪಕ್ಕೆ ಈ ಪ್ರಕಾರವಾಗಿ ನಾಟಕದ ಜೀವಾಳ ಏನು ಅಂತಂದರೆ ಅವರ ಸಂಭಾಷಣೆ ಅಬ್ಬರದ ಸಂಗೀತ ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕುಂದುಬರುತ್ತದೆ ಎಂಬುದು ಇವರ ಅಭಿಪ್ರಾಯ ಎಸ್ ಇವತ್ತಿನ ಚಲನಚಿತ್ರ ಗೀತೆಗಳು ನೀವು ನೋಡ್ರಿ ಎಂಥ ಅಬ್ಬರದ ಸಂಗೀತ ಆ ಹಾಡಿನ ಸಾಹಿತ್ಯವೇ ಕಳೆದು ಹೋಗಿಬಿಟ್ಟಿರ್ತದೆ ಅಲ್ಲಿ ಸಂಗೀತದ ಬೋರ್ಗರೆತ ಅದು ನಾನು ಕೆಟ್ಟದ್ದು ಅಂತ ಹೇಳೋಂಗಿಲ್ಲ ಕಾಲದಿಂದ ಕಾಲಕ್ಕೆ ಬದಲಾಗಲೇಬೇಕು ಅದು ಸರಿಯೇ ನಾನು ಒಪ್ಪಿಕೊಳ್ತೀನಿ ಯಾಕೆಂತಂದರೆ ಸಂಗೀತವಾಗಲಿ ಸಾಹಿತ್ಯವಾಗಲಿ ಯಾವುದು ನಿಂತ ನೀರಲ್ಲ ಅದು ಹರಿತನೇ ಹೋಗಬೇಕು ಅದು ಮುಂದುವರಿತಾನೆ ಹೋಗಬೇಕು ಆದರೆ ಇವ್ರದ್ದು ದೃಷ್ಟಿಯೊಳಗೆ ನಂತರ ಈ ನಾಟಕಕ್ಕೆ ಬಹಳ ಮೃದುವಾದಂತಹ ಸಿಹಿಯಾದಂಥ ಸಂಗೀತ ಇರಬೇಕು ಅಬ್ಬರದ ಸಂಗೀತ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಅದು ಏನಂತಂದ್ರೆ ನಾಟಕಕ್ಕೆ ಒಂದು ವೇಗಕ್ಕ ಮಿತಿಯುಂಟು ಮಾಡ್ತದದು ಅದು ಕುಂದು ತರ್ತದ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಸಂಗೀತ ಪ್ರಧಾನವಾದಂತಹ ನಾಟಕಗಳ ಮಹತ್ವ ಕಡಿಮೆ ಇದ್ದಾಗಿದ್ದಾಗ ಜನಪ್ರಿಯತೆ ಕುಂದುತ್ತಿದ್ದಾಗ ಸಾಹಿತ್ಯ ಗದ್ಯ ಕೃತಿಗಳು ಅಭಿನಯ ಯೋಗ್ಯ ಎಂದು ತೋರಿಸಿದ ಕೀರ್ತಿ ಪೀರವರಿಗೆ ಸಲ್ಲಬೇಕು ಮಕ್ಕಳೇ ನಾಟಕಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಸಂಗೀತ ಪ್ರಧಾನವಾಗಿರ್ತಕ್ಕಂಥ ಕೆಲವು ನಾಟಕಗಳು ಈಗ ಕೃಷ್ಣ ಪಾರಿಜಾತ ನೀವೆಲ್ಲ ನೋಡಿದ್ದರೂ ಬಿಟ್ಟರೆ ಗೊತ್ತಿಲ್ಲ ರಾಧಾ ನಾಟಕ ಅಂತ ಹೇಳ್ತಾರೆ ಅಥವಾ ಯಕ್ಷಗಾನ ಇವುಗಳನ್ನು ನೀವು ನೋಡ್ತಾ ಇದ್ದಾಗ ಅಲ್ಲಿ ಸಂಗೀತಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ ಇವನ್ನ ನಾವು ಹಳೆಯ ಕಾಲಕ್ಕೆ ಹೋದರೆ ಒಂದು ನಾಟಕ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳು ಸಾಮಾಜಿಕ ನಾಟಕದಲ್ಲಿಯೂ ಕೂಡ ನಾವು ನೋಡ್ತಿದ್ದೆವು ಆದರೆ ಬರಬರ್ತಾ ಅದು ಏನಾಯಿತು ಸಂಗೀತ ಪ್ರಧಾನ ಅಂತಂದಾಗ ಕೆಲವೊಂದು ಜನರಿಗೆ ಕಥೆ ಗೌಣವಾಗತೊಡಗಿತ್ತು ಬರೀ ಸಂಗೀತ ಪ್ರಧಾನವಾಗತೊಡಗಿತ್ತು ಆಗ ಕಥೆ ಗೌಣವಾಗಬಾರದು ಕಥೆಗೂ ಕೂಡ ತನ್ನ ಪ್ರಾಧಾನ್ಯತೆ ದೊರೆಯಲಿ ಅಂತಕ್ಕಂಥ ಉದ್ದೇಶದಿಂದ ಒಂದು ಈ ಜನಪ್ರಿಯತೆಯನ್ನು ಮತ್ತೆ ತಂದು ಕೊಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಈಗ ಸಾಹಿತ್ಯಕ್ಕೆ ಗದ್ಯಕ್ಕೆ ಕಥೆಗೆ ಅಭಿನಯಕ್ಕೆ ಪ್ರಾಮುಖ್ಯತೆಯನ್ನು ತೋರಿಸಿಕೊಟ್ಟು ಅಂತಹ ನಟನೆಗಳನ್ನು ಮಾಡ್ತಕ್ಕಂಥ ನಾಟಕಗಳನ್ನು ತಾವು ಮಾಡಬೇಕು ಅಂಥೇಳಿ ಪೀರವರು ತೋರಿಸಿದ್ದಾರೆ ಈ ಕೀರ್ತಿ ಅವರಿಗೆ ಸಲ್ತದೆ ಅಂಥೇಳಿ ನಾನು ಇದ್ದೀನಿ ಮಕ್ಕಳೇ ಭಾಳ ಸರಳವಾದಂಥ ಕೆಲವೇ ಕೆಲವು ಪ್ರಶ್ನೆಗಳು ಐದೇ ಐದು ಪ್ರಶ್ನೆಗಳು ತಮಗಾಗಿವೆ ಈ ಎಲ್ಲ ಪ್ರಶ್ನೆಗಳು ಕೂಡ ತಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಬರೆದಿಟ್ಟು ಅವುಗಳನ್ನು ನೀವು ಆಗಾಗ ಓದಬೇಕು ಈ ಪಾಠವನ್ನು ನೀವು ಎರಡು ಮೂರು ಸಲ ಆದರೂ ಕನಿಷ್ಠ ಮತ್ತೆ ಮತ್ತೆ ಕೇಳಿದರೆ ಇದು ತಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮಕ್ಕಳೇ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು